ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸಿಂಪಲ್ಲಾಗಿ ಹಸಿರು ಮೆಣಸಿನ್ಕಾಯಿಂದ ಚಟ್ನಿ ಮಾಡೋದು ತೋರಿಸ್ಕೊಡ್ತೀನಿ. ಈ ಚಟ್ನಿ ಅಂತೂ ತುಂಬಾ ಯೂಸ್ ಆಗುತ್ತೆ ನಿಮಗೆಲ್ಲ, ಯಾಕಂದರೆ ಬೇಗನೆ ಮಾಡ್ಕೊಬೋದು. ಅದರಲ್ಲೂ ಖಾರ ಇಷ್ಟಪಡೋರಿಗೆ ಈ ಥರ ಮಾಡಿಕೊಡಿ, ಮತ್ತು ತುಂಬ ದಿವಸನೂ ಸ್ಟೋರ್ ಮಾಡ್ಕೋಬೋದು. ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು 20-25 ಹಸಿರು ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಒಂದು 50 ಗ್ರಾಮ್ ಆಗೋಷ್ಟು ಹುಣಸೇಹಣ್ಣು, ಅಂದರೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೇಹಣ್ಣು ತೊಗೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಟಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ, 1/2 ಕಪ್ ಆಗೋಷ್ಟು ಕರ್ಬೇವಿನ ಸೊಪ್ಪು, 1/2 ಕಪ್ ಆಗೋಷ್ಟು ಕೊತ್ತಂಬರಿ ಬೇಕಾಗುತ್ತೆ. ಹಾಗೆ ಇಲ್ಲಿ ಮಾಡೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡು ಬಟ್ಟೆನಲ್ಲಿ ಒರೆಸಿ ಈ ಥರ ಚಾಕುವಿಂದ ಮಧ್ಯದಲ್ಲಿ ಕ್ರ್ಯಾಕ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಮೆಣಸಿನ್ಕಾಯಿ ದೊಡ್ಡದೇ ತೊಗೊಳ್ಳಿ, ಚಿಕ್ಕದು ತೊಗೊಂಡ್ರೆ ಖಾರ ಜಾಸ್ತಿ ಇರುತ್ತೆ. ನಿಮಗೆ ಖಾರ ಕಡಿಮೆ ಬೇಕಂದರೆ ಅದರ ಮಧ್ಯದಲ್ಲಿರುವಂಥ ಬೀಜನೂ ತೆಗಿಬೋದು, ತೆಗೆದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಈಗ ಒಂದು ಫ್ರೈ ಪ್ಯಾನ್ಗೆ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದಾಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿನ ನೀವು ಡೈರೆಕ್ಟಾಗಿ ಎಣ್ಣೆನಲ್ಲಿ ಫ್ರೈ ಮಾಡೋಕ್ಕೆ ಹೋದರೆ ಸಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಚಾಕುನಲ್ಲಿ ನೀವು ಅದನ್ನು ಕ್ರ್ಯಾಕ್ ಮಾಡ್ಕೊಬೇಕು, ಆವಾಗ ಅದು ಸಿಡಿಯೋದಿಲ್ಲ. ಈಗ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ. ಆವಾಗ ಖಾರ ಅಂಶ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಅದರಲ್ಲೂ ಖಾರ ಇಷ್ಟಪಡೋರಿಗೆ ಈ ಥರ ಚಟ್ನಿ ಮಾಡಿಕೊಡಿ. ಬ್ಯಾಚುಲರ್ ಆಗಿದ್ರೆ ಕೂಡ ನೀವು ಮಾಡಿ ಇದನ್ನು ಒಂದು 15 ದಿವಸವರೆಗೂ ಇಟ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಎರಡೂ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಲ್ಲ ಅಂದ್ರೆ ನಡೆಯುತ್ತೆ, ಆದರೆ ತೆಗೆದ್ರೆ ಚೆನ್ನಾಗಿರುತ್ತೆ. ಇದನ್ನು 1 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದ್ರ ಜೊತೆಗೆ ಹುಣಸೇಹಣ್ಣು, ಕೊತ್ತಂಬರಿ, ಕರಿಬೇವು ಸೊಪ್ಪೆಲ್ಲ ಹಾಕ್ಕೊತ ಇದ್ದೀನಿ. ಹುಣಸೇಹಣ್ಣು ಸ್ವಲ್ಪ ಬಿಸಿಯಾಗಬೇಕು, ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ, ಆವಾಗ ಬಿಸಿ ಆದರೆ ಕರೆಕ್ಟಾಗುತ್ತೆ. ಇದು ಹುಣಸೇಹಣ್ಣು ಹಾಕೋದ್ರಿಂದ ಖಾರ ಕೂಡ ಒಂದು ಲೆವೆಲಾಗಿರುತ್ತೆ. ನಿಮ್ಗೆ ಇನ್ನೂ ಖಾರ ಕಡಿಮೆ ಅನಿಸ್ಬೇಕಂದ್ರೆ ಇದಕ್ಕೆ ಒಂದು 2 ಟೇಬಲ್ಸ್ಪೂನ್ ಬೆಲ್ಲ ಕೂಡ ಹಾಕ್ಕೊಬೋದು. ಈಗ ಕೊನೆಯಲ್ಲಿ ಕೊತ್ತಂಬರಿ, ಕರಿಬೇವು ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ. ಒಂದು 30 ಸೆಕೆಂಡ್ ಮಾಡ್ಕೊಳ್ಳಿ ಸಾಕು, ತುಂಬ ಹೊತ್ತು ಮಾಡಬೇಕಂತೇನಿಲ್ಲ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಇದಕ್ಕೆ ಸ್ಟವ್ ಆಫ್ ಮಾಡ್ಕೊಂಡು ಇವಾಗ ಉಪ್ಪು ಹಾಕ್ಕೊತ ಇದ್ದೀನಿ. ಈಗ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿ, ಇವಾಗ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಕೊತ ಇದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮಿಕ್ಸಿ ಜಾರ್ನ ಒಂದು 2-3 ಸರಿ ಆನ್ ಮಾಡಿ ಆಫ್ ಮಾಡ್ಕೊಳ್ಳಿ, ಆವಾಗ ಅದೇ ಕರೆಕ್ಟಾಗಿ ಪೇಸ್ಟ್ ಆಗುತ್ತೆ. ಅದೇ ಇದನ್ನು ಚಟ್ನಿ ಥರ ರುಬ್ಬಕ್ಕೆ ಹೋಗಬೇಡಿ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ಇವಾಗ ನಾನು ತೋರಿಸ್ತೀನಿ ನೋಡಿ, ಆ ಥರ ರುಬ್ಕೊಳ್ಳಿ. ಇದನ್ನು ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿಟ್ಕೊಂಡು ಒಂದು 15-20 ದಿವಸ ಫ್ರಿಜ್ಜಲ್ಲಿ ಇಟ್ಕೊಬೋದು, ಹೊರಗಡೆದಾದರೆ ಒಂದು ವಾರ ಇಟ್ಕೊಬೋದು. ಇದನ್ನು ನೀವು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಅದರಲ್ಲೂ ಮೊಸರು ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. ಅಥವಾ ಬಿಸಿ ಅನ್ನಕ್ಕೆ ಖಾರ ಇಷ್ಟಪಡೋರಾದರೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ಇದನ್ನು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಖಂಡಿತ ಖಾರ ಇಷ್ಟಪಡೋರು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ರೆಸಿಪಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.